Hi dear students, this is ABD, a brilliant dreamer. He is presenting you MCQs on I saw not here. Students, nimma public exam kodthiradu inonde dina. Ingagi ivat night est agutho iga already 11:30 agibittide. Nodona nanu nidre barovaru kuda videos maadi upload maartta irthini. Naale inodkondiro lessons galu matte grammar part enagutado adu kuda prayatna padthini. So ನೋಡೋಣ ಎಲ್ಲಿವರೆಗೆ ಆಗುತ್ತೆ ಅಷ್ಟು ಪ್ರಯತ್ನ ಪಡಿ. ಯಾಕಂದರೆ ಇನ್ನು ಟೂ ಡೇಸ್ ಆದಮೇಲೆ ಇದ್ದೇ ಇರುತ್ತೆ, ಆಟ ಮಲಗೋದೆಲ್ಲ ಇದ್ದೇ ಇರ್ತದೆ. ಸೊ ಲೆಟ್ಸ್ ಟ್ರೈ ಅವರ್ ಬೆಸ್ಟ್, ಲೀವ್ ದ ರೆಸ್ಟ್. ಸೊ ಯಸ್ ಸ್ಟೂಡೆಂಟ್ಸ್, ಯುವರ್ ಫಸ್ಟ್ ಕ್ವಶನ್ ಈಸ್ ಫೈಂಡ್ ಔಟ್ ದ ರಾಂಗ್ಲಿ ಮ್ಯಾಚ್ಡ್ ವರ್ಡ್. ನೋಡಿ, ಎಸ್ ಆನ್ಸರ್ ಸಿ ಫಾರ್ಮಿಡಬಲ್ ಕಾಮಿಕಲ್ ಗ್ಲಾಸರಿನಲ್ಲಿ ಇರುವಂಥದ್ದು. ಫಾರ್ಮಿಡೇಬಲ್ ಅಂದರೆ ಪವರ್ಫುಲ್, ಎದುರಿಸೋ ರೀತಿ ಇರ್ತದೆ. ಸ್ಟೂಡೆಂಟ್ಸ್ ಗ್ಲಾಸರಿಗಳನ್ನ ಅಬ್ಸರ್ವ್ ಮಾಡಿರಿ, ಮೇನ್ ಇಂಪಾರ್ಟೆಂಟ್ ಆಗಿರೋದನ್ನು ಬರೋ ಚಾನ್ಸಸ್ ಇದೆ. ಎಸ್ ಮ್ಯಾಮ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಗ್ರಾಮರ್ ಪಾರ್ಟಿಂದ. ಡ್ಯಾಶ್ ಅವರ್ ಮೆನಿ ಫಾಲ್ಸ್, ಆ ಪೇರೆಂಟ್ಸ್ ಲವ್ ಅಸ್. ನೋಡಿ, ಎಸ್ ನೋಡಿ, ಪ್ರಾಪರ್ ಆದ ಆನ್ಸರ್ ಇನ್ಸ್ಪೈಟ್ ಆಫ್ ಅಂದರೆ ಯಾವುದೋ ಒಂದು ನೆಗೆಟಿವ್ ಇದ್ದರೂ ಸಹ ಅಂತ ಹೇಳ್ತೀವಿ. ಇನ್ಸ್ಪೈಟ್ ಆಫ್ ಅವರ್ ಮೆನಿ ಫಾಲ್ಟ್ಸ್ ಅವರ್ ಪೇರೆಂಟ್ಸ್ ಲವ್ ಅಸ್. ನಮ್ಮಲ್ಲಿ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಸಹ ನಮ್ಮ ಪೇರೆಂಟ್ಸ್ಗಳನ್ನು ನನ್ನ ಇಷ್ಟಪಡ್ತಾರೆ. ಹೀಗೆ ಇನ್ಸ್ಪೈಟ್ ಆಫ್ ರೈನಿಂಗ್ ಶಿ ವೆಂಟ್ ಟು ಹರ್ ಸ್ಕೂಲ್. ಮಳೆ ಅಷ್ಟೊಂದು ಬರ್ತಾ ಇದ್ರು ಕೂಡ ಹಾಕಿ ಶಾಲೆಗೆ ಹೋದ್ಲು ಅಂದರೆ ಅಷ್ಟೊಂದು ಇಷ್ಟ ಇದೆ ಅಂತೇಳಿ. ಹೀಗೆ ಸೊ ಹಾಗೆಯೇ ಇನ್ಸ್ಪೈಟ್ ಆಫ್ ಮೆನಿ ಚಾಲೆಂಜಸ್ ಈ ಅಚೀವ್ಡ್ ಇಸ್ ಗೋಲ್. ಎಷ್ಟೇ ದೊಡ್ಡ ಚಾಲೆಂಜ್ಗಳಿದ್ರು ಕೂಡ ಅವನ ಗೋಲ್ ನಾನು ರೀಚ್ ಆಗಿಬಿಟ್ಟ, ಈ ರೀತಿಯಲ್ಲಿ. ಸೊ ಇನ್ಸ್ಪೈಟ್ ಆಫ್ ಅನ್ನೋದು ಇರುತ್ತೆ. ಹಾಗೆ ಬಿಸೈಡ್ಸ್ ಅನ್ನೋದು ನಿಮ್ಗೆ ಮೀನಿಂಗ್ ಗೊತ್ತಿರಬಹುದು. ಬಿಸೈಡ್ ಅಂದರೆ ಪಕ್ಕ, ಬಿಸೈಡ್ಸ್ ಅಂದರೆ ಅದು ಅಲ್ಲದೆ, ಈ ರೀತಿ. ಸೊ ನೋಡೋಣ, ನೆಕ್ಸ್ಟು ಲೆಸನ್ಸ್ಗಳು ಮುಗಿದ ತಕ್ಷಣ ಗ್ರಾಮರ್ ಪಾರ್ಟ್ನ ತೊಗೊಂಡ್ಬಂದ್ಬಿಡ್ತೀನಿ ಪ್ರತಿ ಲೆಸನ್ನಲ್ಲೂ ಕೂಡ ಮ್ಯಾಕ್ಸಿಮಮ್. ಲೆಟ್ಸ್ ಟ್ರೈ. ದ ಬ್ಲೈಂಡ್ ಗರ್ಲ್ ಗಾಟ್ ಇನ್ ಟು ದ ಟ್ರೈನ್ ಆಟ್. ಎಸ್. ಸೊ ಆನ್ಸರ್ ರೋಹಣ. ಸೊ ಇಲ್ಲಿ ನೋಡಿ, ನಾಲ್ಕು ಪ್ಲೇಸ್ಗಳನ್ನ ನಾನು ಕನೆಕ್ಷನ್ ಕೊಟ್ಟಿದ್ದೀನಿ ನಿಮ್ಮ ಲೆಸನಲ್ಲಿ ಬರೆದು. ನಾಲ್ಕು ಪ್ಲೇಸ್ಗಳದ್ದು ಮೇನ್ ಆಗಿ ರೋಹಣದಲ್ಲಿ ಅಲ್ಲಿವರೆಗೂ ಅವನೊಬ್ಬನೇ ಕೂತಿರ್ತಾನೆ, ಸಿಟ್ಟಿಂಗ್ ಅಲೋನ್. ನರ್ರೇಟರ್ ಇದ್ನಲ್ಲ, ದ ಬ್ಲೈಂಡ್ ಮ್ಯಾನ್, ಈ ವಾಸ್ ಸಿಟ್ಟಿಂಗ್ ಅಲೋನ್. ಆಮೇಲೆ ರೋಹಣದಲ್ಲಿ ಆ ಹುಡುಗಿ ಬಂದು ಹತ್ಕೊತಾಳೆ. ಓಕೆ, ಎಸ್. ನೆಕ್ಸ್ಟು ಆ ಹುಡುಗಿ ಇಳಿಯೋದಲ್ಲಿ ಸಹರಾನ್ಪುರದಲ್ಲಿ. ದ ಗರ್ಲ್ ಗಾಟ್ ಅಟ್ ಸಹರಾನ್ಪುರ್. ನೆಕ್ಸ್ಟು ಅವನು ಸಹರಾನ್ಪುರದಿಂದ ನೆಕ್ಸ್ಟ್ ಹೋಗ್ತಿದ್ದಲ್ಲಿಗೆ ಇಮಿಡಿಯೇಟ್ ಆಗಿ ಫಸ್ಟ್ ಯು ವಿಲ್ ಗೋ ಟು ಡೆಹ್ರಾಡೂನ್. ಫ್ರಮ್ ದೇ ಅಲ್ಲಿಂದ ಕೊನೆಯದಾಗಿ ಮುಟ್ಟುವಂಥ ಸ್ಥಳ ಅಂದರೆ ಮಸೂರಿ, ಫೈನಲ್ ಡೆಸ್ಟಿನೇಷನ್. ಈ ರೀತಿ ನಾಲ್ಕು ಪ್ಲೇಸ್ಗಳಿದೆ. ನೆಕ್ಸ್ಟ್ ನೋಡಿ, ಡೆಹ್ರಾಡೂನ್ ಅಂದರೆ ಈ ರೀತಿ, ಇದು ಉತ್ತರಾಖಂಡ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಬರುವಂಥದ್ದು ಡೆಹ್ರಾಡೂನ್ ಅಂತೇಳಿ. ಡೆಹ್ರಾಡೂನ್ ಆ ಕಡೆ ಭಾಗದಲ್ಲಿ ಬರುತ್ತೆ. ಸೊ ಓಕೆ, ಇಲ್ಲೆಲ್ಲ ನಡೆಯುವಂಥ ಸ್ಟೋರಿ ಅದು. ನೆಕ್ಸ್ಟ್ ದ ಗರ್ಲ್ ಈಸ್ ಗೆಟಿಂಗ್ ಡೌನ್ ಅಟ್. ಅವ್ಳಿಗೆ ಇಳಿತಾ ಇರೋದು ಯಾವ ಸ್ಥಳ? ನೆಕ್ಸ್ಟ್ ದ ನೆರೇಟರ್ ವಾಂಟೆಡ್ ಟು ರೀಚ್ ದ ಫೈನಲ್ ಡೆಸ್ಟಿನೇಷನ್ ಆಫ್. ಕೊನೆಯದಾಗಿ ತಲುಪಬೇಕಾಗಿದ ಸ್ಥಳ. ಆಮೇಲೆ ಅವನು ಡಿಸ್ಕ್ರೈಬ್ ಮಾಡುವಂಥದ್ದು ಯಾವ ಪ್ಲೇಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾನೆ ಅಂದ್ರೆ ಡೆಹ್ರಾಡೂನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಅದ್ರ ಬಗ್ಗೆ ನೋಡೋಣ. ದ ಗರ್ಲ್ ಈಸ್ ಗೆಟಿಂಗ್ ಡೌನ್ ಅಟ್ ಸಹರಾನ್ಪುರ್ ಬಿಕಾಸ್. ಯಾಕಂದ್ರೆ ನೋಡಿ, ಆಂಟ್ ಈಸ್ ಮೀಟಿಂಗ್ ಹರ್ ದೇರ್, ಇಟ್ಸ್ ನೇಟಿವ್ ಪ್ಲೇಸ್, ಇಟ್ಸ್ ಅ ಲಾಸ್ಟ್ ಡೆಸ್ಟಿನೇಷನ್, ದ ಟ್ರೈನ್ ಹ್ಯಾಸ್ ಬ್ರೋಕನ್ ಡೌನ್ ದೇರ್. ಮೀಟಿಂಗ್ ಹರ್ ದೇರ್, ಅವಳು ಹೇಳೋದು ಆ ರೀತಿ, ನಮ್ಮ ಆಂಟಿ ನಮ್ಮನ್ನ ಮೀಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ನೆಕ್ಸ್ಟ್ ದ ಪೇರೆಂಟ್ಸ್ ಆಫ್ ದ ಗರ್ಲ್ ಸೀಮ್ಡ್ ವೆರಿ ಆಂಗ್ಷಿಯಸ್ ಅಬೌಟ್ ಹರ್ ಕಂಫರ್ಟ್ ಬಿಕಾಸ್. ಎಸ್, ಶಿ ವಾಸ್ ಟೋಟಲಿ ಬ್ಲೈಂಡ್. ಹಂಗಾಗಿದ್ರಿಂದ, ಬ್ಲೈಂಡ್ ಆಗಿದ್ರಿಂದ ತಂದೆ ತಾಯಿಗೆ ಸ್ವಲ್ಪ ಗಾಬರಿ ಇರ್ತದೆ, ಏನಾಗ್ಬೋದು ಈ ರೀತಿ. ಸೊ ದಟ್ಸ್ ವೈ. ನೆಕ್ಸ್ಟ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಗರ್ಲ್ ಬೈ ದ ವುಮೆನ್ ವರ್. ಯಾರಾಗಿದ್ರು, ಏನೇನ ಇನ್ಸ್ಟ್ರಕ್ಷನ್ ಕೊಟ್ರು ಅವರು?
ಎಸ್ ಆಲ್ ದ ಅಬೌವ್ ಈ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಅವರು ಕೊಡ್ತಾರೆ ಈ ರೀತಿಯಲ್ಲಿ. ನೆಕ್ಸ್ಟು ದ ವಾಯ್ಸ್ ಆಫ್ ದ ಗರ್ಲ್ಸ್ ಸ್ಟಾರ್ಟರ್ ದ ನೆರೇಟರ್ ಸೊ ದ ನೆರೇಟರ್ ಥಾಟ್ ದಟ್ ಅವ್ನು ಮಾತಾಡಿದ ತಕ್ಷಣ ಹುಡುಗಿ ಗಾಬರಿ ಆದಂಗೆ ಆಗ್ತಾಳೆ, ಸ್ಟಾರ್ಟರ್ಡ್ ಆಗ್ತಾಳೆ. ಸೊ ಅವಾಗ ಅವನೇನಂತ ಗೆಸ್ ಮಾಡ್ಕೊತಾನೆ, ಈ ಥಾಟ್ ದಟ್ ಎಸ್ ಆನ್ಸರ್ ಹಿ ವಾಸ್ ಸಿಟ್ಟಿಂಗ್ ಇನ್ ಎ ಡಾಕ್ ಹಾರ್ನ್. ಅವ್ನು ಗೊತ್ತಿರೋದಿಲ್ಲ ಅವನು ಯಾವ ಟ್ರೈನ್ನ ಏನು ಕಂಪಾರ್ಟ್ಮೆಂಟ್ ಕೋಚ್ ಅಂತ ಹೇಳ್ತೀವಲ್ಲ ಆ ಕಂಪಾರ್ಟ್ಮೆಂಟಲ್ಲಿ ಯಾವ ಕಡೆ ಕೂತಿದ್ದಾನೆ ಅಂತೇಳಿ. ಯಾವಾಗ ಇವನು ಮಾತಾಡಿದ ತಕ್ಷಣ ಹುಡುಗಿ ಸ್ವಲ್ಪ ಗಾಬರಿ ಆದಂಗೆ ಆಗ್ತಾಳೆ, ಇವ್ನು ಅನ್ಕೊತಾನೆ ಓ ನಾನೆಲ್ಲ ಮೂಲೆ ಕೂತಿರ್ಬೇಕು ಅದಕ್ಕೆ ಹುಡುಗಿ ಕಂಡಿಡಿದಿಲ್ಲ ಅಂತೇಳಿ ಹಿಂಗೆ. ಸೊ ನೆಕ್ಸ್ಟು ದ ಗರ್ಲ್ ಲವ್ಸ್ ದ ಹಿಲ್ಸ್ ಆಫ್ ಮಸೂರಿ ಇನ್ ದ ಮಂತ್ ಆಫ್ ಎಸ್ ನೋಡಿ ಅಕ್ಟೋಬರ್ ಮಂತ್ನಲ್ಲಿ ಹೋಗ್ಲಿಕ್ಕೆ ಅವಳಿಗೆ ಇಷ್ಟಪಡ್ತಾಳೆ ಹೀಗೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಡಿಸ್ಕ್ರಿಪ್ಷನ್ ಆಫ್ ಡೇರಾ ಬೈ ದ ಬ್ಲೈಂಡ್ ಮ್ಯಾನ್. ಡೇರಾ ಬಗ್ಗೆ ಎಷ್ಟೊಂದು ಹೇಳಿದ್ದಾನೆ, ಅದರಲ್ಲಿ ಯಾವುದು ನಾಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ನಾಟ್ ಅಂತ ಹೇಳಿದ ತಕ್ಷಣ ನೀವು ಅದನ್ನು ಕೇರ್ಫುಲ್ ಆಗಿ ಹೆಚ್ಚಿನ ಗಮನ ಕೊಡಬೇಕು. ಎಸ್ ಸೊ ನೋಡಿ ಇವುಗಳನ್ನೆಲ್ಲ ಡಿಸ್ಕ್ರಿಪ್ಷನ್ ಇದೆ ಅದರಲ್ಲಿ ಡೆಹ್ರಾಡೂನ್ ಬಗ್ಗೆ, ಬಟ್ ಇದ್ರ ಬಗ್ಗೆ ಇಲ್ಲ. ಸೊ ಹಿಂಗಾಗಿ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಬ್ಲೈಂಡ್ ಮ್ಯಾನ್ ದ ಗರ್ಲ್ಸ್ ವಾಯ್ಸ್ ಹ್ಯಾವ್ ದ ಡ್ಯಾಶ್ ಆಫ್ ಎ ಮೌಂಟೇನ್ ಸ್ಟ್ರೀಮ್ ಸ್ಪಾರ್ಕಲ್ ಆಫ್ ಅ ಮೌಂಟೇನ್ ಸ್ಟ್ರೀಮ್ ಈ ರೀತಿ. ನೆಕ್ಸ್ಟ್ After the departure of the girl, Dash from her air was tantalizing. Perfume alwa? Answer is there. Next, the blind man came to know that the girl was totally blind by. ಲಾಸ್ಟಲ್ಲಿ. ನೆಕ್ಸ್ಟ್ ದ ಬ್ಲೈಂಡ್ ಮ್ಯಾನ್ ಆಸ್ಕ್ ದ ನ್ಯೂ ಪ್ಯಾಸೆಂಜರ್ ಅಬೌಟ್ ದ ಡ್ಯಾಶ್ ಆಫ್ ದ ಗರ್ಲ್ ಏರ್ ಏರ್ ಹಾಗೆ ಫ್ಲೈಟ್ ಕಟ್ಟಿಲ್ಲ ಅಥವಾ ಫ್ಲೈಯಿಂಗ್ ಏರ್ ತರ ಬಿಟ್ಟಿಲ್ಲ ಜಸ್ಟ್ ಕೇಳುವಂಥದ್ದು. ನೆಕ್ಸ್ಟ್ 16th ದೆನ್ ದ ಡೋರ್ ಬ್ಯಾಂಗ್ ಶಟ್ and dash idu sulpa tough agide nodi ivaredu idiyalla ivaredu train saharanpurke bandu nilsuvanta time alli aguvanta movement galu sound galu but idu matte idu saharanpurinda bittu munde hoguvanta time alli aguvantadu nodi textbook nalli students nodi engine was shaked, carriage changed to sound and rhythm. Then the girl got up. Bandha nilsavaga aguvantadu. Next, idu nodi. Then the door banged shut. And the world was shut out again. Avrige horagade hodmele enagutte. So, nodi kelandu words kulli underline madidini. Birth. Idu birth andre uttadu antalla. Seat irutadalla, kutkolluvanta seat irutadalla. Adakke birth antheli karidare. Spelling observe maadi. Ige enage illi phrasal verbs nodi. Broke into. ಹಾಗೇ ನೆಕ್ಸ್ಟು ಕೊಟ್ಟಿದ್ದೆ ನೋಡಿ ಕಾಲಿಂಗ್ ಆನ್ ಮೆಮೊರೀಸ್ ನೆನಪಿಸ್ಕೊಳ್ಳುವಂಥದ್ದು. ನೆಕ್ಸ್ಟು ಟೇಕಿಂಗ್ ದ ರಿಸೀವ್ ಮಾಡೋದು ಫ್ರೇಸಲ್ ವರ್ಬ್ಸ್ ನೋಡಿ. ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಹಿಂಗೆ ಬಂದಿದಾಗ ಫ್ರೇಸಲ್ ವರ್ಬ್ಸ್ ಅಂತೇಳಿ ಕರಿತೇವೆ. ನೆಕ್ಸ್ಟು ಇಲ್ಲಿದೆ ನೋಡಿ ಸಾ ಆರ್ ಆಫ್ ಸಿ ಆಫ್ ಅಂತಂದರೆ ಬಿಟ್ಕೊಡೋದು ಬಾಯ್ ಬಾಯ್ ಹೇಳ್ಬಿಡ್ತಾರಲ್ಲ ಆ ರೀತಿ. ನೆಕ್ಸ್ಟ್ ಪುಲ್ಡ್ ಔಟ್ ಅಂತಂದರೆ ಪುಲ್ ಅಂದರೆ ಎಳೆಯೋದು, ಔಟ್ ಅಂದರೆ ಹೊರಗಡೆ ಎಳೆಯೋದು ಅಂತನಾ. ಹಾಂ ಟ್ರೈನು ಮೂವ್ ಆಗ್ತು ಬಸ್ ಮೂವ್ ಆಗ್ತು ಅಂತ ಹೇಳೋವಾಗ ಈ ಪುಲ್ಡ್ ಔಟ್ ಅಂತೇಳಿ ಕರೀತಾರೆ. ಸೊ ಫ್ರೇಸಲ್ ವರ್ಬ್ಸ್ ನಿಮಗೆ ಸಪ್ರೇಟಾಗಿ ವರ್ಡ್ಸ್ಗಳನ್ನು ಸಪ್ರೇಟ್ ಮಾಡಿದ್ರೆ ಬೇರೆ ಮೀನಿಂಗ್ ಕೊಡುತ್ತೆ, ಜೊತೆಯಲ್ಲಿ ಕಂಬೈನ್ ಮಾಡಿಬಿಟ್ಟು ಮೀನಿಂಗ್ನ ಅರ್ಥ ಮಾಡ್ಕೋಬೇಕಾಗಿರ್ತದೆ. ಪುಲ್ಡ್ ಔಟ್ ಅಂದರೆ ಸ್ಟಾರ್ಟೆಡ್ ಅಂತ, ದ ಟ್ರೈನ್ ಸ್ಟಾರ್ಟೆಡ್ ಅಂತ. ಸೊ ಇರ್ತಿ ಸ್ಟೂಡೆಂಟ್ಸ್ ಲೆಸನ್ಗಳನ್ನ ನೀಟಾಗಿ ಓದ್ಕೊಬನ್ನಿ ಟೆಕ್ಸ್ಟ್ ಬುಕ್ನಲ್ಲಿ.
ಕ್ವಶನ್ ಆನ್ಸರ್ಗೂ ಹೆಲ್ಪ್ ಆಗುತ್ತೆ, ಈ ರೀತಿ ಫ್ರೇಸಲ್ ವರ್ಬ್ಸ್ಗಳು ಟೆಕ್ಸ್ಟ್ ಬುಕ್ಗಳಲ್ಲಿ ಗ್ರಾಮರ್ಗಳನ್ನ ತೆಗೆದಾಗ ಅದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎನಿವೇ ಲೈಕ್ ದಿಸ್ ಯಾವುದಿದೆ ಫ್ರೇಸಲ್ ವರ್ಬ್ ಕಾಲಿಂಗ್ ಅಂದರೆ ನೆನಪಿಸ್ಕೊಳ್ಳೋದು. ನೆಕ್ಸ್ಟು ಬ್ರೋಕ್ ಇಂಟು, ಬ್ರೋಕ್ ಇಂಟು ಅಂದರೆ ಎಂಟರ್ಡ್ ಅಂತ, ನಾನು ಅದು ಕನ್ಸಲ್ಲಿ ಹೋಗ್ತಿರ್ತೇನೆ, ಹೊರಗಡೆ ಬಂದು ಎಂಟ್ರಿ ಆಗಿಬಿಟ್ಟ. ಬ್ರೋಕ್ ಇಂಟು ಮೈ ಹೌಸ್, ಬ್ರೋಕ್ ಇಂಟು ಮೈ ಡ್ರೀಮ್. ಸೊ ಎಸ್, ಹೀಗೆ. ಸೊ ನೆಕ್ಸ್ಟ್ ಒನ್, ದ ನ್ಯೂ ಫೆಲೋ ಟ್ರಾವೆಲರ್ ಹ್ಯಾಡ್ ಮೇಡ್ ಔಟ್ ದ ಗರ್ಲ್ ವಾಸ್ ಬ್ಲೈಂಡ್. ಹೊಸ್ದಾಗಿ ಬಂದಂಥ ಫೆಲೋ ಟ್ರಾವೆಲರ್ ಆ ಹುಡುಗಿ ಬ್ಲೈಂಡ್ ಆಗಿದ್ರು ಅಂತೇಳಿ ಕಂಡಿಡಿತಾನೆ. ಹೌದಾ, ಮೇಡ್ ಔಟ್ ಅಂತಂದರೆ ಫೈಂಡ್ ಔಟ್, ಮೇಕ್ ಔಟ್ ಅಂತ ಹೇಳ್ತೀವಿ ಕಂಡಿಡಿಯೋದು ಅಂತೇಳಿ. ಸೊ ಟ್ರೂ ಫಾಲ್ಸ್ ನಾಟ್ ಕ್ಲಿಯರ್ ಅನ್ನೋದು ಕೂದಲೇನು ಫ್ಲೈಂಗ್ ಏರ್ ಬಿಟ್ಟಿಲ್ಲ, ಯಾವ ರೀತಿ ಬಿಟ್ಟಿಲ್ಲದು ಅಂತೇಳಿ ಆ ಫೆಲೋ ಟ್ರಾವೆಲ್ ಗಮನಿಸೋಲ್ಲ. ಅವಳ ಕಣ್ಣು ಗಮನಿಸಿರ್ತಾನೆ ಮತ್ತು ಗೊತ್ತಾಗಿರುತ್ತೆ ಅವನಿಗೆ ಅವಳೊಬ್ಳು ಬ್ಲೈಂಡ್ ಅಂತೇಳಿ. ಸೊ ಮೇಡ್ ಔಟ್ ದ ಗರ್ಲ್ ವಾಸ್ ಬ್ಲೈಂಡ್. ಆದರೆ ದ ಬ್ಲೈಂಡ್ ಮ್ಯಾನ್ ಅವನಿಗೆ ಕಂಡಿಡಿಯೋಕ್ಕಾಗಿತ್ತಾ ಈಸಿಯಾಗಿ? ಇಲ್ಲ, ಕಂಡಿಡಿಯೋಕ್ಕಾಗಿರಲಿಲ್ಲ. ಫೆಲೋ ಟ್ರಾವೆಲರ್ ಬಂದು ಹೇಳೋವರೆಗೂ ಅವನ ಕೈಲಿ ಕಂಡಿಡಿಯೋಕ್ಕಾಗಿರಲಿಲ್ಲ. ನೆಕ್ಸ್ಟು, ಸೋ ಮೆನಿ ಥಿಂಗ್ಸ್ ಹ್ಯಾಪನ್ ಔಟ್ಸೈಡ್ ದ ವಿಂಡೋ, ಇಟ್ ಕುಡ್ ಬಿ ಅ ಫ್ಯಾಸಿನೇಟಿಂಗ್ ಗೇಮ್. Telegraph post, passing by, in some of the passive time, guessing what went on out there. Fascinating game ಯಾವುದು ಅವನಿಗೆ ಆ ಸಿಚುವೇಶನ್, ಏನೋ ಹೊರಗಡೆ ಏನೇನೋ ನಡೀತಾ ಇದೆ, ಏನು ನಡೀತಾ ಇರ್ಬೋದು ಅಂತ ಗೆಸ್ ಮಾಡುವಂಥದ್ದೇ ಅವನಿಗೊಂದು ಗೇಮ್ ಇದ್ದಂಗೆ, ಫ್ಯಾಸಿನೇಟಿಂಗ್ ಗೇಮ್ ಇದ್ದಂಗೆ. ಸೊ ಈ ಸೆಂಟೆನ್ಸ್ಗಳಿದೆಲ್ಲ ಇವು ಬೇರೆ ಬೇರೆ ಸಿಚುವೇಶನ್ ಬರುವಂಥವು, ಇದ್ರ ಪಕ್ಕ ಅಲ್ಲ. ಹಾಗೆ ನೆಕ್ಸ್ಟು, the narrator describes the perfume from the girl's hair is easy there, tantalizing ಅಂತ ಹೇಳಿ. ನೆಕ್ಸ್ಟ್, ಟೆಕ್ಸ್ಟ್ ಬುಕ್ ಎಂ ಸಿಕ್ಯೂಸ್, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟರು ಅಂತ ನೋಡಿ. ದ ನ್ಯಾರೇಟರ್ ಗೆಸ್ ದಟ್ ದ ಕಪಲ್ ಹೂ ಸಾ ದ ಗರ್ಲ್ ಆಫ್ ಅಟ್ ರೋಹಣ ವರ್ ಪ್ರೊಬಬ್ಲಿ ಅವರ್ ಪೇರೆಂಟ್ಸ್ ಬಿಕಾಸ್ ಎಸ್ ಆನ್ಸರ್ ಡಿ ದ ಗೇವ್ ಡೀಟೇಲ್ಡ್ ಇನ್ಸ್ಟ್ರಕ್ಷನ್, ಕಂಪ್ಲೀಟ್ ಡೀಟೇಲಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಹಿಂಗಾಗಿ ಬಹುಶಃ ಪೇರೆಂಟ್ಸ್ ಇರ್ಬೋದು, ಪೇರೆಂಟ್ಸ್ ಆಗಿರೋದಕ್ಕೆ ತಾನೆ ಇಷ್ಟು ಒಂದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಅಂತೇಳಿ ಆ ರೀತಿ ಗೆಸ್ ಮಾಡ್ತಾನೆ. ನೆಕ್ಸ್ಟ್, ಅವ್ರು ಆ್ಯಂಗ್ಷಿಯಸ್ ಆಗಿ ಕೂಡ ಇರ್ತಾರೆ ಪೇರೆಂಟ್ಸ್, ಯಾಕಂತಂದರೆ ಅವಳು ಬ್ಲೈಂಡ್ ಆಗಿದ್ಲಲ್ಲ, ಹಿಂಗಾಗಿ ಬಹುಶಃ ಗಾಬರಿದ್ದಿದ್ರು ಅನಿಸುತ್ತೆ. ಬಟ್ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, The girl told the narrator that her aunt was meeting her at Saharanpur. She said this probably because she wanted to introduce her aunt. She wanted to convey a message that he could not take the advantage of her thinking she was alone. ನಾನು ಒಂಟಿ ಹುಡುಗಿ ಅಂತೇಳಿ ಅವನ ಅಡ್ವಾಂಟೇಜ್ ತಗೋಬಾರ್ದು ಅಂತೇಳಿ ಅವನು ಕೇಳದೇ ಇದ್ರು ಕೂಡ ಹಾಂ ನೆಕ್ಸ್ಟ್ ಗೇಟ್ ಸಹರಾನ್ಪುರದಲ್ಲಿ ನಮ್ಮ ಆಂಟಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಮಗ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತೇಳಿ. ಓಕೆ, ಸೊ ದಟ್ಸ್ ಒನ್, ದಿಸ್ ಇಸ್ ದ ಪಾಯಿಂಟ್. ನೆಕ್ಸ್ಟ್, ಯು ಮೇ ಬ್ರೇಕ್ ಯು ಮೇ ಶಾರ್ಟ್ ದ ವೇಸ್ ಇಫ್ ಯು ವಿಲ್ ಬಟ್ ದ ಸೆಂಟ್ ಆಫ್ ದ ರೋಸಸ್ ವಿಲ್ ಲಿಂಗರ್ ದೇ ಸ್ಟಿಲ್. ವಾಟ್ ಇಸ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಲಿ ಬಾ. ಫಿಗರ್ ಸ್ಪೀಚ್ ಇಸ್ ಮೆಟಾಫರ್, ನೋಡಿ ಮೆಟಾಫರ್. ಯಾಕಂತಂದರೆ ಇಲ್ಲಿ ಒಂದು ಕಂಪ್ಯಾರಿಸನ್ ಮಾಡ್ಕೊತ ಇದ್ದೇನೆ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಹೇಗೆ ಹೇಳ್ತೀನಿ ಕೇಳಿ. ಒಂದು ಹೂವಿನ ಗುಚ್ಛ ಇದೆ ಅಂದ್ಕೊಳ್ರಿ, ಫ್ಲವರ್ ವೇ ವಾಸ್ ಅಂತೀವಿ, ಫ್ಲವರ್ ವೇಸ್ ಅಂತ ಕರಿತೀವಿ. ಹೀಗೆ ಹೂವಿನ ಗುಚ್ಛ ಇದೆ, ಆ ಹೂವಿನ ಗುಚ್ಛ ಒಳ್ಳೆ ಫ್ರಾಗ್ರೆನ್ಸನ್ನು ತರಿಸ್ತಾ ಇದೆ. ಅದನ್ನು ಯಾರಾದರೂ ಬೇಕಾದ್ರೆ ತಗೊಂಡು ಚಿತ್ರ ಚಿತ್ರ ಮಾಡಿ ಎಸಿಬೋದು ಅಥವಾ ದೂರ ಎಸಿಬೋದು, ನಮ್ಮಿಂದ ಕಿತ್ಕೊಂಡು ಹೋಗ್ಬೋದು ಬೇಕಾದ್ರೆ ಹೊರಗಡೆಗೆ. ಆದರೆ ಆ ಹೂವಿನ ಸುವಾಸನೆ ಇತ್ತಲ್ಲ ಇಲ್ಲಿ ಆ ಪ್ಲೇಸ್ನಲ್ಲಿ, ಅದನ್ನ ಯಾರಾದರೂ ಕಿತ್ಕೊಂಡು ಎಸೆಯೋಕ್ಕಾಗತ್ತಾ? ಇಲ್ಲ ತಾನೇ. ಹಾಗೆ ಇಲ್ಲಿ ಎಂತ ಕಂಪೇರ್ ಮಾಡಿದ್ದಾರೆ ಅಂತಂದರೆ, ಈ ಹುಡುಗಿ ಇದ್ಲು ಫ್ಲವರ್ ರೀತಿ ಹುಡುಗಿ ಇದ್ಲು, ಈ ಹುಡುಗಿನೂ ಕೂಡ ಅವನ ಲೈಫಲ್ಲಿ ಏನೋ ಒಂದು ಮೆಮೊರಿನ ತಂದಿದ್ದಾಳೆ, ಸ್ವೀಟ್ ಮೆಮೊರಿಯನ್ನು ಆ ಕ್ಷಣದಲ್ಲಿ ತಂದಿದ್ದಾಳೆ, ಆ ಟೈಮಲ್ಲಿ ತಂದಿದ್ದಾಳೆ. ಈ ಹುಡುಗಿ ಬೇಕಾದ್ರೆ ಬಿಟ್ಟು ಹೊರಗಡೆ ಹೋಗ್ಬೋದು, ದೂರ ಹೋಗ್ಬೋದು, ಆದರೆ ಅವಳು ತಂದಿದ್ದಂಥ ಸ್ವೀಟ್ ಮೆಮೊರಿ ಇತ್ತಲ್ಲ ಅದನ್ನು ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ ಮೈಂಡಿಂದ. ಸೊ ಈ ರೀತಿಯಲ್ಲಿ, ಸೊ ಇವಾಗ ನೋಡಿ ಸೆಂಟೆನ್ಸ್, ಯು ಮೇ ಬ್ರೇಕ್ ಯು ಮೇ ಶಾರ್ಟ್ ಅಂದರೆ ಚಿತ್ರ ಚಿತ್ರ ಮಾಡಿ ಹಾಕುವಂಥದ್ದು. ದ ವಾಸ್, ವಾಸ್ ಅಂದರೆ ವೇಸ್ ಅಂತ ಕೂಡ ಏನು ಕರೀತಾರೆ, ಫ್ಲವರ್ನ ಹೂವಿನ ಗುಚ್ಛ ಇರ್ತದಲ್ಲ ಬೊಕೆ ರೀತಿ, ಹಾಗೆ ಆ ಹೂವಿನ
ಕಂಪ್ಲೀಟ್ ಆಗಿ ಹೇಳ್ತಾರೆ, ಇಫ್ ಯು ವಿಲ್, ನಿಮ್ಮಿಷ್ಟ ಆದರೆ ಆ ಫ್ಲವರ್ನ ತಗೊಂಡು ಚಿತ್ರ ಚಿತ್ರ ಮಾಡಿ ಎಸಿಬಹುದು, ಬಟ್ ದ ಸೆಂಟ್ ಆಫ್ ದ ರೋಸಸ್ ವಿಲ್ ಲಿಂಗರ್ ದೇ ಸ್ಟಿಲ್. ಆದರೆ ಆ ಫ್ರಾಗ್ರೆನ್ಸ್ ಏನಿರ್ತದೋ ಅದನ್ನು ನೀವೇನು ಮಾಡೋಕ್ಕಾಗಲ್ಲ. ಹಾಗೆ ಸೊ ಕಂಪ್ಯಾರಿಸನ್ ಮಾಡಿ ಕೊಟ್ಟಿದ್ದಾನೆ. ಎನಿವೇ ನೆಕ್ಸ್ಟ್, ಯು ಮಸ್ಟ್ ಬಿ ಡಿಸಪಾಯಿಂಟೆಡ್, ಹಿ ಸೆಡ್. ಹೂ ಸೆಡ್ ದಿಸ್ ಸೆಂಟೆನ್ಸ್? ಈಸಿ ಇದೆ ಕೂಡ. ಆಗಿರ್ಬೋದು, ಇಲ್ಲಿವರೆಗೂ ಒಬ್ಬರು ಒಳ್ಳೆ ಕಂಪ್ನಿ ಸಿಕ್ಕಿದ್ರು ನಿಮಗೆ, ಸೊ ಇಲ್ಲಿವರೆಗೂ ಒಂದು ಹುಡುಗಿ ಇತ್ತು ನಿಮ್ಮ ಜೊತೆ ಕೂತ್ಕೊಳ್ಳೋಕ್ಕೆ, ಕಂಪ್ನಿ ಕೊಡೋಕ್ಕೆ, ಬಟ್ ನಾನು ಅಂತವನಲ್ಲ ಅಂತ ಹೇಳಿ ಹೇಳ್ತಾನೆ. ಸ್ಟೂಡೆಂಟ್ಸ್ ಇದಕ್ಕೇನೆ ಒಂದು ಮಾತು ಹೇಳ್ತಾರೆ ಆಲ್ಬರ್ಟ್ ಐನ್ಸ್ಟೈನ್, ಒಂದು ತಮಾಷೆ ಹೇಳ್ತಾರೆ, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಒಂದು ಹುಡುಗ ಒಂದು ಹುಡುಗಿ ಜೊತೆ ಮಾತಾಡ್ಕೊ ಕೂತಿದ್ರೆ ಒಂದು ಗಂಟೆ ಕೂತ್ಕೊಂಡಿರೋದು ಕೂಡ ಒಂದು ನಿಮಿಷ ಅಂತ ಅನ್ಸುತ್ತಂತೆ. ಓಕೆ, ಅಥವಾ ಒಂದು ಸೆಕೆಂಡ್ ಅನ್ಸ್ಬೋದು ಬೇಕಾದ್ರೆ. ಅದೇ ಒಂದು ಹುಡುಗ, ಬಟ್ ಅದೇ ಹುಡುಗ ಅಡುಗೆ ಮಾಡಲಿಕ್ಕೆ ಸ್ಟವ್ ಹಚ್ಚಿರ್ತಾರೆ ನೋಡಿದಿರಲ್ಲ, ಆ ಸ್ಟವ್ ಮೇಲೆ ಬೆಂಕಿ ಉರಿತಾ ಇರ್ತದೆ, ಅದನ್ನ ತಗೊಳಕ್ಕೆ ಆ ಹುಡುಗನ ಕೂರಿಸಿದ್ರೆ ಒಂದು ಸೆಕೆಂಡು ಕೂಡ ಒಂದು ಗಂಟೆ ಥರ ಫೀಲ್ ಆಗುತ್ತಂತೆ. ಸೊ ದಿಸ್ ಸೆಡ್ ಬೈ ಆಲ್ಬರ್ಟ್ ಐನ್ಸ್ಟೈನ್ ಅಬೌಟ್ ದ ಥಿಯರಿ ಆಫ್ ರಿಲೇಟಿವಿಟಿ. ಅವ್ರಿಗೆ ನೊಬೆಲ್ ಪ್ರೈಸ್ ಎಲ್ಲ ಬರ್ತದೆ. ಅವಾಗ ಕೇಳ್ತಾರೆ, ಇಷ್ಟು ಜನಕ್ಕೆ ಅರ್ಥನೇ ಆಗೋದಿಲ್ಲ, ಅದೇನು ಥಿಯರಿ ಸರ್, ಹೇಳಿ ಸರ್, ಏನು ಥಿಯರಿ ಆಫ್ ರಿಲೇಟಿವಿಟಿ ಅಂತಂದ್ರೆ ಏನು ಅಂತೇಳಿ ಕೇಳಿದಾಗ ಅವಾಗ ಅವರು ಸಿಂಪಲ್ ಎಕ್ಸಾಂಪಲ್ ರೀತಿ ಕೊಡ್ತಾರೆ. ರಿಲೇಟಿವಿಟಿಯಾಗಿ ಅಂದರೆ ಒಂದಕ್ಕೊಂದು ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಚೇಂಜಸ್ ಆಗ್ತಾ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಗ್ತಿ. ಸೊ ದಟ್ಸ್ ಆಲ್ ಫಾರ್ ನಾವ್ ಸ್ಟೂಡೆಂಟ್ಸ್. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡ್ಬೇಕಂದ್ರೆ, ನಾನು ಆಲ್ರೆಡಿ ತೋರಿಸ್ದಂಗೆ ನೋಡಿ, ಇಲ್ಲಿ ಇಲ್ಲಿ ಬರುವಂಥ ಪಾಯಿಂಟ್ಸ್ ಕ್ಲಾಸ್ ಬಗ್ಗೆ ನೀಟಾಗಿ ಓದ್ಕೊಡ್ರಿ, ಯಾರ್ಯಾರ್ದು ಡೈಲಾಗ್ಸ್ ಯಾರ್ಯಾರ್ದು ಅಂತೇಳಿ ನೋಡ್ಕೋಬೇಕಾಗುತ್ತೆ. ಸೊ ಓದುವಾಗ ಹಂಗೆ ಈ ಥರದ್ದು ಫ್ರೇಸಲ್ಲಿ ಒಪ್ಸಿದ್ರೆ ಅಂತೇಳಿ ಏನು ಮಾಡ್ಕೊಂಡು ಓದಿರಿ, ಡೈಲಾಗ್ಸ್ಗಳನ್ನ ಅಬ್ಸರ್ವ್ ಮಾಡಿರಿ, ಯಾರ್ಯಾರು ಹೇಳ್ತಾ ಇದ್ದಾರೆ, ಯಾವುದಕ್ಕೆ ರೆಫರೆನ್ಸ್ ಇದೆ ಅಂತೇಳಿ. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್ ಫಾರ್ ನೌ. ಈಗ ಆಲ್ರೆಡಿ 12:00 ಆಗಿದೆ. ಸೊ ಇದನ್ನು ಕೂತ್ಕೊಂಡು ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋಗೆ ಮತ್ತೆ ರೆಕಾರ್ಡಿಂಗ್ ಅಂತ ನಿಂತ್ಕೊತೀನಿ ಇಲ್ಲಿ. ಸೊ ದ ಜರ್ನಿ ವಿತ್ ದಿಸ್ ABD ಇಸ್ ರಿಯಲಿ ಟೆರಿಬಲ್ ಒನ್, ಭಯಂಕರವಾಗಿರುತ್ತೆ. ಸಹಿಸ್ಕೊಳ್ಳೋ ಶಕ್ತಿ ಇದ್ದರೆ ಯು ಕ್ಯಾನ್ ಫಾಲೋ. ಓಕೆ, ದಟ್ಸ್ ಆಲ್, ಬೈ ಬೈ.